ಒಬ್ಬ ಪ್ರಸಂಗೀಯ ಮಾತುಗಳು ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಮೂಡರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು ತಾವು ಮಾಡುವುದು ಅಧರ್ಮವೆಂದು ಮೂಡರಿಗೆ ಗೊತ್ತೇ ಇಲ್ಲ ಬಾಯಿ ದುಡುಕಬೇಡ ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಹತುರ ದೇವರು ಆಕಾಶದಲ್ಲಿದ್ದಾನಲ್ಲವೇ ನೀನು ಭೂಮಿಯಲ್ಲಿದ್ದಿ ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ ಕನಸು ಬಹು ಪ್ರಯಾಸದಿಂದಲೂ ಉಂಟಾಗುತ್ತದೆ ಮೂಡನ ಧ್ವನಿಯು ಬಹು ಮಾತುಗಳಿಂದಲೂ ಕೂಡಿದ್ದಾಗಿದೆ ನೀನು ದೇವರಿಗೆ ಹರಿಕೆಯನ್ನು ಕಟ್ಟಿಸಿದರೆ ಅದನ್ನು ತೀರಿಸಲು ತಡಮಾಡಬೇಡ ಆತನು ಮೂಡರಿಗೆ ಒಲೆಯನು ನಿನ್ನ ಹರಿಕೆಯನ್ನು ಒಪ್ಪಿಸು ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡಿದಂತೆ ನೋಡಿಕೊ ಇದು ಅಜಾಗ್ರತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈ ಕೆಲಸವನ್ನು ಏಕೆ ಹಾಳು ಮಾಡಬೇಕು ಬಹು ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೆ ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು ನೀನು ಹರಿಸಿಕೊಂಡು ತೀರಿಸದೆ ಇರುವುದಕ್ಕಿಂತ ಹರಿಕೆ ಮಾಡಿಕೊಳ್ಳದೇ ಇರುವುದು ವಾಸಿ ಸಂಸ್ಥಾನದಲ್ಲಿ ಬಡವರ ಹಿಂಸೆಯನ್ನು ನೀತಿ ನ್ಯಾಯಗಳ ನಾಶನವನ್ನು ನೀನು ನೋಡಿದರೆ ಆಶ್ಚರ್ಯ ಪಡಬೇಡ ಉನ್ನತೋನ್ನತ ಲಕ್ಷಕ್ಕೆ ತರುವನು ಆ ಹಿಂಸಕರಿಗಿಂತ ಮಹೋನ್ನತನು ಇದ್ದಾನಲ್ಲವೇ ಭೂಮಿಯಿಂದ ಸರ್ವಕ್ಕೂ ಲಾಭವಿದೆ ಹೊಲ ಗದ್ದೆಗಳಿಂದಲೂ ರಾಜನಿಗೆ ಸೇವೆಯಾಗುತ್ತದೆ ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು ಸೊತ್ತು ಹೆಚ್ಚಿದರೆ ಅನುಭವಿಸುವವರು ಸಂಖ್ಯೆಯು ಹೆಚ್ಚುವುದು ಅದನ್ನು ಕಣ್ಣಿನಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು